मेरा सुवर्ण ನನ್ನ ಜೀವನದಲ್ಲಿ ಹೀಗೆಲ್ಲ ಆಟ ಆಡೋದಕ್ಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಲೆಟರ್ಸ್ ಅಲ್ಲಿ ಅದು ಅದು ನಾನೀಗ ಇಲ್ಲಿ ಆಮೇಲೆ ಹೇಳ್ತೀನಿ ನನ್ನ ಲೆಟರ್ಸ್ ಅಲ್ಲಿ ತನುಜಕ್ಕ ನನಗೆ ಡ್ಯೂಟಿ ಮೇಲಿದ್ದೀನಿ ನಾನು ಇದರ ಬಗ್ಗೆ ಇಲ್ಲ ನನಗೆ ಅದು ಈಗಲೇ ಬೇಕಾಗಿದೆ लेटर ना पोस्ट मार बिटा निम्ष इदू नम पर्सनल विचार दयविट्टु नीवु ननन्न इवर जोते ओंदु 5 निम्ष मातड़ोदक्के बिट्रे तुंबा उपकार आगुत्ते इंत केलस माडोदक्के निनगे यार अधिकार कोट्टवरु नीवेन दयविट्टु नन्न मातु केळि अर्थ माड्कोळ्ळोदक्के प्रयत्न पडि नानु एनु माडिदिनो अदु निम्म संतोषक्के अंतने माडिरोदु साकु निल्सु निन्न नाटकन नीनु एनु माडिदि अंत निनगे गोत्तिल्ल नाविब्रु डूप्लिकेट अत्ते सोसे अंत नाटक आड्तिरबहुदु हागन मात्रक्के निजवाग्लू नडेदिरो कथेगळु इमोशन्स् डूप्लिकेट आगोदिल्ल वंदे सूर्यन केळगे नावेल्ल संतोषवागि बदुकबेकागिदे अदोंदे कारणक्कोस्कर निन्न जोते अत्ते सोसे नाटक आडोदक्के नानु ओप्पिकोंडिद्दे आद्रे नीनु नन्न मेले अधिकार चलायिसोदक्के शुरु माड्बिट्टिया निनगे एनु गोत्तु आ लेटर्न मुट्टो हक्कु ननगे नाने कोट्टुकोंडिरलिल्ल अंत अदरल्लि नीनु यारु अदर तंटेगे होगोदक्के ಒಂದ ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೊಂಡಿರೋ ಇನ್ನೊಂದು ಹೆಣ್ಣು ಒಂದ ಹೆಣ್ಣು ಅನ್ಯಾಯವಾಗಿ ಕಳ್ಕೊಂಡಿರೋ ತನ್ನ ಕರಳಿನ ಕುಡಿಗಳನ್ನ ಮತ್ತೆ ಅವಳಿಗೆ ಹಿಂದಿರುಗಿಸಬೇಕು ಅಂತ ಪ್ರಯತ್ನ ಪಡ್ತಿರೋ ಇನ್ನೊಂದು ಹೆಣ್ಣು ಅವಳ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗಲಿ ಅಂತ ಆಸೆ ಪಡ್ತಿರೋ ಹೆಣ್ಣು ನಾಲ್ಕು ದಿನ ನಕಲಿ ಸೊಸೆ ಆಗಿದ್ರು ತನ್ನ ಅತ್ತೆಗೆ ಸಲ್ಲಿಸಬೇಕಾಗಿರೋ ಸೇವೆ ಅನ್ಕೊಂಡಿರೋ ಹೆಣ್ಣು खुशी ना मत्ते अवळिगे तंदुकोडबेकु अंत प्रयत्न माड्ता इरो हेण्णु ननन्न अर्थ माड्कोळ्ळि हत्र बरबेड बंद्रे एनु माड्तीनो ननगे गोत्तिल्ल नीनु एंत केलस माडिदि अंत निनगे गोत्तिल्ल आ लेटर नाने पोस्ट माड्बहुदागित्तु आद्रे याके माडिल्ल गोत्ता या संबंध ननगे केट्ट हेसरु द्वेष ನೋವನ ಬಿಟ್ಟು ಬೇರೆ ಏನು ಕೊಟ್ಟಿಲ್ವೋ ಅದನ್ನ ಈ ಲೆಟರ್ ಜೊತೆಗೆ ದಫನ್ ಮಾಡಿಬಿಟ್ಟಿದ್ದೀನಿ ಇವತ್ತು
ನನ್ನ ಆತ್ಮಗೌರವನ ಕಾಪಾಡಿಕೊಂಡು ಬದುಕ್ತಾ ಇದೀನಿ. ತುಂಬಾ ಕಷ್ಟಪಟ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿದೀನಿ. ಆದ್ರೆ ನೀನು ಇವತ್ತು ಅದನ್ನೆಲ್ಲ ಕಿತ್ತುಕೊಂಡು ಬಿಟ್ಟೆ. ನೀನು ಲೆಟರ್ನ ಪೋಸ್ಟ್ ಮಾಡಿ ಆ ಸಂಬಂಧಗಳನ್ನ ಮತ್ತೆ ಬದುಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ಯಾ. ಈ ವಿಷಯದಲ್ಲಿ ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ತನುಜ ಅವರೇ, ಬಿಂದ್ಯಾ ಬಿಂದ್ಯಾ ಒಂದೇ ಒಂದು ನಿಮಿಷ ಪ್ಲೀಸ್ ನನ್ನ ಮಾತು ಕೇಳು. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ನಿಂಗೆ ಹೇಳಿರ್ಲಿಲ್ವಾ ನನ್ನ ಹಿಂದೆ ಬರಬೇಡ ಅಂತ? ನೀನು ನನ್ನನ್ನು ಶತ್ರು ಅನ್ಕೊಂಡಿದ್ಯಾ, ಪರವಾಗಿಲ್ಲ. ಆದರೆ ಈಗ ನಿನ್ನ ಜೀವ ಮುಖ್ಯ. ಅದೊಂದೇ ಕಾರಣಕ್ಕೆ ನಾನು ಇಲ್ಲಿ ತನಕ ಬಂದು ಈ ಮಾತು ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತು ಕೇಳು. ನೋಡು, ಈ ಪೇಪರ್ ಪೀಸ್ ನನಗೆ ಪ್ರಬೋಧ್ ಹೆಂಡತಿ ಬ್ಯಾಗಿಂದ ಸಿಕ್ಕಿದ್ದು. ನೋಡು ನೋಡಿದು ನಿನ್ನ ಮತ್ತು ಪ್ರಬೋಧ್ ಮಧ್ಯೆ ಆಗಿರೋಂಥ ಲೀಗಲ್ ಪೇಪರ್ ಇನ್ ರಫ್ ಕಾಪಿ. ನೀನು ಈ ಥರ ಯಾವ ಪೇಪರ್ಗೂ ಸೈನ್ ಮಾಡಿಲ್ಲ ಅಲ್ವಾ? ಇದರಲ್ಲಿ ತುಂಬ ಕ್ಲಿಯರ್ ಆಗಿ ಬರ್ತಿದೆ ಬಿಂದ್ಯಾ, ನಿಮ್ಮಿಬ್ಬರಲ್ಲಿ ಯಾರೇ ಸತ್ರೂ ಬದುಕಿರೋರಿಗೆ ಆ 100 ಕೋಟಿ ಸೇರುತ್ತೆ ಅನ್ನೋ ಇಂಪಾರ್ಟೆಂಟ್ ನೋಟ್ ಇದೆ ಬಿಂದ್ಯಾ. ಅವನು ನಿನ್ನ ಸಾಯಿಸ್ಬೇಕು ಅಂತಿದ್ದಾನೆ. ಅದಕ್ಕೇನೀಗ ಅದಕ್ಕೇನೀಗ ಅಂದೆ? ನೋಡಿ ಬಿಂದ್ಯಾ, ನಾನು ಅವನ್ನ ಕ್ಲಬ್ನಲ್ಲಿ ಭೇಟಿಯಾದಾಗ ಕುಡ್ದಮಲ್ಲಲ್ಲಿ 100 ಕೋಟಿ ಸಿಕ್ಕಿದ್ರೆ ಸಾಕು ನನ್ನ ಜೀವನ ಸೆಟ್ಲ್ ಆಗೋಗುತ್ತೆ ಅಂತ ಹೇಳಿದ್ದಾನೆ. ಪ್ರಬೋಧ್ ನನಗೂ ಅದನ್ನೆಲ್ಲ ಹೇಳಿದ್ದಾನೆ. ನೀನ್ ಹೇಗೆ ಅವನ್ನ ಬ್ರೈನ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ದೆ ಅನ್ನೋದು ಕೂಡ ಅವನು ನನಗೆ ಡೀಟೇಲ್ ಆಗಿ ಹೇಳಿದ್ದಾನೆ. ನಿನ್ಗೆ ಅವನ್ ಬ್ರೈನ್ ವಾಶ್ ಮಾಡೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಈಗ ನನ್ನನ್ನು ಹುಡ್ಕೊಂಡು ಬಂದಿದ್ಯಾ? ನನಗ್ ತಲೆ ಕೆಡಿಸ್ಬೇಕು ಅಂತಿದ್ಯಾ? ಇದು ಇದ್ಯಾವುದೋ ಪೇಪರ್ ಇಟ್ಕೊಂಡು ನನ್ ಮಾತು ಕೇಳು. ಅವನ್ ಖಂಡಿತ ಯಾವುದೋ ಮಾಯದಲ್ಲಿ ನಿನ್ ಹತ್ರ ಇಂಥ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಾನೆ. ಬಿಂದ್ಯಾ ನೆನ್ಪಿಸ್ಕೋ, ಮರ್ತಿದ್ರೆ ಸರಿಯಾಗಿ ನೆನ್ಪಿಸ್ಕೋ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಬೋಧ್ ನನ್ನ ಹತ್ರ ಅಂತ ಯಾವುದೇ ಪೇಪರ್ಸ್ಗೂ ಸೈನ್ ಮಾಡಿಸ್ಕೊಂಡಿಲ್ಲ. ನೋಡು, ನನ್ನ ಮದ್ವೆ ಆಗೋದ್ರಲ್ಲಿದೆ, ನನ್ನನ್ನು ತಡಿಬೇಡ. ಜಸ್ಟ್ ಗೆಟ್ ಲಾಸ್ಟ್. ಬಿಂದ್ಯಾ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳು. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ. ನಿನ್ನ ಜೀವನೇ ಅಪಾಯದಲ್ಲಿರೋದು. ಅಪಾಯ ಇದ್ರೆ ಏನೀಗ? ನೀನು ಈ ಮೊದಲೇ ಯಾವತ್ತೋ ನನ್ನನ್ನು ಸಾಯಿಸ್ಬಿಟ್ಟಿದ್ಯಾ. ಒಂದು ವೇಳೆ ನಾನು ಸತ್ರು ಕೂಡ ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ. ಬಿಂದ್ಯಾ ಬಿಂದ್ಯಾ ಪ್ಲೀಸ್ ಬಿಂದ್ಯಾ ಒಂದು ನಿಮಿಷ ಬಿಂದ್ಯಾ ಪ್ಲೀಸ್ ನನ್ನ ಮಾತು ಕೇಳು. ಅಕಸ್ಮಾತ್ ಮಗುಗೆ ಏನಾರಾಗಿದ್ರೆ? ಅಯ್ಯೋ, ಸಾರಿ ಗಾನ್ವಿ, ಸಾರಿ ಪುಟ್ಟ. ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು, ಗುಡ್ ಗರ್ಲ್ ಅಲ್ವಾ. ಪ್ಲೀಸ್ ಅಳ್ಬೇಡ, ಅಳ್ಬಾರ್ದು ಪ್ಲೀಸ್ ಪುಟ್ಟ. ಗಾನ್ವಿ ಅಳ್ಬೇಡ ಗಾನ್ವಿ. ಮೇಡಮ್, ಮಗುಗೆ ತುಂಬ ಹಶುವಾಗಿದೆ, ಅದಕ್ಕೆ ಇಷ್ಟೊಂದು ಅಳ್ತಾ ಇದೆ. ಹಾ, ಒಳಗೆ ಕರ್ಕೊಂಡು ಹೋಗಿ ಏನಾರು ತಿನ್ಸು. ಸರಿ ಮೇಡಮ್. ಕನಿಕಾ, ಕಾನ್ವಿ ಯಾಕೆ ಅಷ್ಟೊಂದು ಅಳ್ತಿದ್ದಾಳೆ? ಅದು ಹಾಗೇನಿಲ್ಲ, ಕಾನ್ವಿ ಸ್ವಲ್ಪ ಕಾಲ್ಜಾರಿ ಬಿದ್ಲು, ಅದಕ್ಕೆ ಅಳ್ತಾ ಇದ್ದಾಳೆ ಅಷ್ಟೇ. ನೀನ್ ಆ ಮಗುಗೆ ಯಾವ ತರ ಕೆಟ್ಟದಾಗ ಬೈದೆ ಅಂತ ನಾನೇ ನೋಡ್ದೆ. ನಿನ್ ಮಗುಗೆ ಏನೋ ಆಗೋಗ್ಬಿಡುತ್ತೆ ಅಂತ ಎಷ್ಟೊಂದು ಕೋಪ ಬಂತಲ್ವಾ? ಇಲ್ಲ, ಹಾಗೇನಿಲ್ಲ. ಅದು ಒಂದ್ ಕ್ಷಣಕ್ಕೆ ಒಳಗಿರೋ ಮಗುಗೆ ಏನೋ ಆಯ್ತು ಅಂತ ಅನ್ಸಿ
ಗಾಬರಿ ಅದೆ ಅದೆ ಗಾಬರಿಲಿ ಆ ಗಾಬರಿಯಲ್ಲಿ ಇನ್ನೊಬ್ಬರ ಮಗು ಮೇಲೆ ಎಷ್ಟೊಂದು ಸಿಟ್ಟು ಬಂದ್ಬಿಡ್ತು ನೋಡಿದ್ಯಾ ಕೀಲ ಇಲ್ಲ ನಾನು ಆ ದೃಷ್ಟಿಯಿಂದ ನೋಡಿಲ್ಲ ಕನಿಕಾ ಇಟ್ಸ್ ಓಕೆ ಇಟ್ಸ್ ವೆರಿ ಕಾಮನ್ ಕ್ವೈಟ್ ನ್ಯಾಚುರಲ್ ಅದೇನೇ ಆಗಲಿ ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಕ್ಕಳು ನಮ್ಮ ಮಕ್ಕಳು ಆಗ್ತಾರೆ ಹೊರತು ಬೇರೆ ಮಕ್ಕಳನ್ನೆಲ್ಲ ನಮ್ಮ ಮಕ್ಕಳು ಅಂತ ಅನ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಪ್ಲೀಸ್ ಅನಿತಾ ನನಗೆ ಈ ವಿಷಯದ ಬಗ್ಗೆ ಪದೇ ಪದೇ ಮಾತಾಡೋದಕ್ಕೆ ಇಷ್ಟ ಇಲ್ಲ ಒಂದು ನಿಮಿಷ ಕನಿಕಾ ನಿನ್ನ ಮಗು ಲೋಕಕ್ಕೆ ಬಂದಿಲ್ಲ ಆಗ್ಲೇ ನೋಡು ನಿನ್ನಲ್ಲಿ ಎಷ್ಟೊಂದು ವ್ಯತ್ಯಾಸ ಕಾಣಿಸ್ತಿದೆ ಇದು ನ್ಯಾಚುರಲ್ ಕನಿಕಾ ಅದಕ್ಕೆ ನೀನು ಇಷ್ಟು ಫೀಲ್ ಆಗಬೇಡ ಬರ್ತೀನಿ ಓ ಸಾರಿ ಮಾತಾಡ್ತಾ ಮಾತಾಡ್ತಾ ನಾನು ಬಂದಿರೋ ವಿಷಯನೇ ಮರ್ತು ಹೋಗ್ಬಿಟ್ಟೆ ನಾನು ನಿನ್ನ ನನ್ನ ಪೇಂಟಿಂಗ್ ಎಕ್ಸಿಬಿಷನ್ ಗೆ ಇನ್ವೈಟ್ ಮಾಡೋಣ ಅಂತ ಬಂದಿದ್ದೆ ಮಿಸ್ ಮಾಡದೆ ಬಾ ನಾನು ಇನ್ನೂ ತುಂಬಾ ಜನನ ಕರೆಯೋದಿದೆ ಬಾಯ್ ನಾವು ನೋಡೋದಕ್ಕೆ ಕೇಳೋದಕ್ಕೆ ಎರಡು ಬೇರೆ ಬೇರೆ ತರ ಅನ್ಸಿದ್ರು ಅವೆರಡು ಒಂದೇ ವ್ಯತ್ಯಾಸ ಏನು ಅಂದ್ರೆ ಒಂದನ್ನ ಅವಾಯ್ಡ್ ಮಾಡಕಾಗಲ್ಲ ಇನ್ನೊಂದನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಸಂಬಂಧಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋ ಭಾವನೆನ ನಿಮ್ಮ ಮುಖದಲ್ಲಿ ನಿಮಗೆ ತೋರಿಸ್ತಾ ಇರೋದಕ್ಕಾಗಲ್ಲ ನೋಡಿ ಈ ಜಗತ್ತಿಂದ ನೀವು ದೂರ ಓಡಿ ಹೋಗ್ಬೋದು ಆದರೆ ನಿಮ್ಮಿಂದ ನೀವು ದೂರ ಓಡಿ ಹೋಗೋದಕ್ಕಾಗಲ್ಲ ನಿಲ್ಲಿಸಿ ದಯವಿಟ್ಟು ನಿಲ್ಲಿಸಿ ನಿಮ್ಮ ಜೊತೆ ನೀವೇ ಹೊಡೆದಾಡೋದನ್ನು ಸಾಕು ಮಾಡಿ ನನ್ನ ಜೀವನದಲ್ಲಿ ತಲೆ ಹಾಕೋದಕ್ಕೆ ನೀನು ಯಾರು ನಿಮ್ಮ ನೋವನ್ನು ನಾನು ಅನುಭವಿಸಿ ನೋಡಿದ್ದೀನಿ ಅಂದಮೇಲೆ ನನಗೆ ಮಾತಾಡೋ ಹಕ್ಕಿಲ್ವಾ ನನಗೆ ಯಾವ ನೋವು ಇಲ್ಲ ಅರ್ಥ ಆಯ್ತಾ ನೀನು ಯಾವ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ಯೋ ಅದನ್ನೆಲ್ಲ ನಾನು ಯಾವತ್ತೂ ಮರ್ತು ಹೋಗಿದ್ದೀನಿ ಸುಳ್ಳು ನೀವೇನು ಹೇಳ್ತಿದ್ದೀರೋ ಅದು ಸುಳ್ಳು ಅನ್ನೋದಕ್ಕೆ ನಾನೇನು ಹೇಳ್ತಿದ್ದೀನೋ ಅದು ನಿಜ ಅನ್ನೋದಕ್ಕೆ ನೀವಿವತ್ತು ನನ್ನ ಕೆನ್ನೆಗೆ ಹೊಡೆದಿದ್ದೆ ಸಾಕ್ಷಿ ತಾನು ತುಂಬಾ ಆತ್ಮವಿಶ್ವಾಸ ಇರೋಳು ಇನ್ಸೆನ್ಸಿಟಿವ್ ಆಗಿ ಯೋಚಿಸೋಳು ಮಹಾನ್ ಧೈರ್ಯವಂತೆ ಅಂದ್ಕೊಂಡಿರೋ ತನುಜ ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ ಅವ್ರು ಯಾಕೆ ಸಂಬಂಧಗಳನ್ನ ದೂರ ಇಡ್ತಿದ್ದಾರೆ ಅಂದ್ರೆ ಅದು ಇನ್ನಷ್ಟು ಮನಸ್ಸಿಗೆ ಗಾಸಿ ಮಾಡದೆ ಇರಲಿ ಅಂತ ನೋಡು ಪಾರು ನೀನ್ ಏನೇ ಹೇಳಿದ್ರು ನನ್ನಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ ನೀನ್ ಹೇಳ್ತಿರೋದಲ್ಲ ಕೆಲ್ಸಕ್ಕೆ ಬಾರದ ಮಾತು ನನಗೂ ಮಕ್ಕಳಿದ್ದಾರೆ ಆದರೆ ಅವರು ಅವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ ನಾನು ನನ್ನ ಜೀವನದಲ್ಲಿ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ಅವ್ರ ತಲೆ ಹಾಕಲ್ಲ ಅವ್ರ ಜೀವನದಲ್ಲಿ ನಾನು ತಲೆ ಹಾಕಲ್ಲ ಅವ್ರ ಪಾಡು ಅವ್ರಿಗೆ ನನ್ನ ಪಾಡು ನನಗೆ ಜೀವನದಲ್ಲಿ ಎಂಥ ಸಂಬಂಧನೇ ಆಗಲಿ ಗಟ್ಟಿಯಾಗಿ ನಿಂತಿರಲೇಬೇಕು ಅಂತ ರೂಲ್ಸ್ ಏನೂ ಇಲ್ಲ 9 ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡಿದ್ದ ಸಂಬಂಧ ಹೆತ್ತ ಮೇಲೆ ದೂರ ಆಗುತ್ತೆ ನಿಜ ಆದರೆ ಯಾವುದೇ ತಾಯಿ ಕೂಡ ತನ್ನ ಮನಸ್ಸು ಆತ್ಮದ ಜೊತೆ ಆ ಸಂಬಂಧನ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ತನುಜ ಅವರು ಇಲ್ಲದೇ ಇರೋ ಖುಷಿನ ತೋರಿಸ್ಕೊಂಡು ತಾನು ಏನೋ ಅನ್ನೋ ಹಾಗೆ ಓಡಾಡ್ಬೋದು ಆದರೆ ಏನೇ ಮಾಡಿದ್ರೂ ಪ್ರೀತಿ ಮತ್ತು ಮಮತೆನ ಅವ್ರಿಗೆ ಮುಚ್ಚಿಡೋದಕ್ಕೆ ಸಾಧ್ಯ ಆಗ್ತಿಲ್ಲ ರಾತ್ರಿಲಿ ಎದ್ದು ನನಗೆ ದೀಪಿಕಂಗೆ ಹೊದಿಕೆ ಹೊದಿಸೋರು ನೀವು ಒಬ್ಬ ತಾಯಿ ಆದವ್ರು ಮಾತ್ರ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಯಾವುದೇ ಒಂದು ಜಾಗದಲ್ಲಿ ಅವ್ರು ಹೆಚ್ಚು ದಿನ ಕಾಲ ಕಳೆಯೋದಿಲ್ಲ ಯಾಕಂದ್ರೆ ಅವ್ರಿಗೆ ಸಂಬಂಧಗಳು ಬೇಡ ಅಂತ ಅಲ್ಲ ಬೇಕು ಅನ್ನೋ ಹುಡುಕಾಟದಲ್ಲಿ
ಮನಸ್ಸಿನ ಮೂಲೆಯಲ್ಲಿ ಯಾವ ಸಂಬಂಧಕ್ಕೆ ಜಾಗ ಇರುತ್ತೋ ಅದನ್ನ ಮನಸು ಹಾಳು ಮಾಡದೆ ಹಾಗೆ ಇಟ್ಟಿರುತ್ತೆ. ಆದ್ರೆ ನೀವು ನಿಮ್ಮ ಪ್ರೀತಿ ಮಮತೆ ವಾತ್ಸಲ್ಯ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪತ್ರದ ರೂಪದಲ್ಲಿ ಬರೆದು ಕೂಡ ಹಾಕಿದ್ರಿ. ಅದರಿಂದ ನಿಮಗೆ ನಿಮ್ಮ ಭಾವನೆಗಳಿಗೆ ಉಸಿರು ಕಟ್ಟಾಗಾಗಿತ್ತು. ನಾನಿವತ್ತು ಅದೆಲ್ಲದಕ್ಕೂ ಬಿಡುಗಡೆ ಕೊಟ್ಟಿದ್ದೀನಿ. ನಿಮ್ಮ ಪ್ರೀತಿ ಮಮತೆ ಎಲ್ಲಿರಬೇಕಿತ್ತೋ ಆ ಜಾಗಕ್ಕೆ ತಲುಪಿಸಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನಾನು ನನ್ನ ತಪ್ಪನ್ನ ಒಪ್ಕೊಳ್ತೀನಿ. ನಿಮ್ಮ ನಿಜವಾದ ಸಂತೋಷಕ್ಕೆ ನಿಮ್ಮ ಹೃದಯದ ತನಕ ದಾರಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ನಿಮ್ಮ ಹೃದಯ ಸೇರಲೇಬೇಕು. ಬರೀ ತೋರಿಕೆಗೆ ಸಂತೋಷದಿಂದ ಬದುಕೋ ಹಾಗೆ ಆಗಬಾರ್ದು. ಇಷ್ಟು ಹೇಳಿದ್ದೀನಿ, ಇಷ್ಟರ ಮೇಲೆ ಮುಂದಿನ ನಿರ್ಧಾರ ನಿಮ್ಮದೇ. ನಿನ್ನ ಮದುವೆ ಆಗಬೇಕು ಅಂತಿರೋ ಹುಡುಗ ನಿನ್ನ ಮೋಸ ಮಾಡ್ತಾ ಇದ್ದಾನೆ. ಅವನಿಗೆ ಈಗ ಆಲ್ರೆಡಿ ಮದುವೆ ಆಗಿದೆ. ಬಿಂದ್ಯಾ ಪ್ಲೀಸ್, ಒಂದ್ಸಲ ನನ್ನ ಮಾತು ಕೇಳು. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ. ನಿನ್ನ ಜೀವನೇ ಅಪಾಯದಲ್ಲಿರೋದು. ಮೇಡಮ್, ಒಂದು ಸಣ್ಣ ಎಮರ್ಜೆನ್ಸಿ ಇದೆ, ಒಂದು 2 ನಿಮಿಷದಲ್ಲಿ ಗಾಡಿ ನಿಲ್ಲಿಸ್ಲಾ? ಸರಿ ಸರಿ, ಅದೇನಿದ್ಯೋ ಬೇಗ ಮುಗಿಸ್ಕೊಂಡು ಬಾ. ಸರ್, ಗಾಡಿ ನಿಲ್ಲಿಸಿ ಕೆಳಗೆ ಇಳ್ತಿದ್ದೀನಿ ಸರ್. ಮೇಡಮ್ ಒಳಗೆ ಇದ್ದಾರೆ. ಸರಿ ಸರ್. ನಂಗೇನು ಸಿಗಬೇಕಿತ್ತು ಸಿಕ್ಕಾಗಿದೆ ಬಿಂದ್ಯಾ. ಇನ್ಮುಂದೆ ನಂಗೆ ನಿನ್ನ ನೆಸೆಸಿಟಿ ಇಲ್ಲ. ನಿನ್ನ ಸಾವಿನ ಗಲಾಟೆಯಲ್ಲಿ ಯಾರಿಗೂ ಈ 100 ಕೋಟಿ ಡೀಲ್ ಬಗ್ಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ಗೊತ್ತಾಗೋಷ್ಟರಲ್ಲಿ ನಾನು ತುಂಬ ದೂರ ಹೊರಟೋಗಿರ್ತೀನಿ. ಪಾಪ, ಐ ಆಮ್ ಸಾರಿ ಬಿಂದ್ಯಾ. ನಿನ್ನ ಹಣೆ ಬಾರದಲ್ಲಿ ಪ್ರೀತಿ ವಿಷಯದಲ್ಲಿ ಬರೀ ಮೋಸ ಅನ್ನೋದೇ ಬರ್ದಿದೆ. ಆದರೆ ಈ ಸಲ ಅಂತೂ ಪ್ರೀತಿ ನಿನ್ನ ಜೀವ ಬಲಿ ತಗೋತಿದೆ. ಏನಾಗ್ತಾ ಇದೆ ಇಲ್ಲಿ? ಎಲ್ಲಿಂದ ಬರ್ತಾ ಇದೆ ಹೋಗೆ? ಎಲ್ಲೋದ ಈ ಡ್ರೈವರು? ಡೋರ್ ಬೇರೆ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಹೇಗ್ ತೆಗಿಯೋದು ಈ ಡೋರ್ನ? ವಾಟ್ ನಾನ್ಸೆನ್ಸ್! ಇವನ್ ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲೋದ ಇವನು?